ನೀವು ಎಂದಿಗೂ ಹೊಂದಿರದ ಏನನ್ನಾದರೂ ನೀವು ಬಯಸಿದರೆ ನೀವು ಎಂದಿಗೂ ಮಾಡದ ಕೆಲಸವನ್ನ ಮಾಡಲು ಸಿದ್ಧರಿರಬೇಕು. ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಂಪತ್ತಿನ ನಿಮ್ಮ ದಾರಿಯಲ್ಲಿ ಕಠಿಣವಾದ ಭಾಗವು ನಿಮ್ಮ ಹಣದ ಗುರಿಯು ಮೊದಲ ಮೈಲಿಗಲ್ಲು ಆಗಿರುತ್ತೆ. ನೀವು ಸರಿಯಾದ ತತ್ವಗಳನ್ನು ಅಥವಾ ತಂತ್ರಗಳನ್ನು ಕಂಡುಕೊಂಡಾಗ ಹಣವನ್ನು ಗಳಿಸುವುದು ಸುಲಭವಾಗುತ್ತೆ. ಶ್ರೀಮಂತರು ಧಾರ್ಮಿಕವಾಗಿ ಪಾಲಿಸುವ ಹಣದ ನಿಯಮಗಳು ನಿಮ್ಮನ್ನು ಬದಲಾಯಿಸಬಹುದು. ಈ ವಿಡಿಯೋದಲ್ಲಿ ಈ ಕೆಲವೊಂದು ನಿಯಮಗಳನ್ನು ನೋಡೋಣ. ನಿಯಮ 6, ಖರ್ಚು ಮಾಡುವುದು ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡಬೇಕು. ಶ್ರೀಮಂತರಾಗಿ ಉಳಿಯಲು ಉತ್ತಮ ಮಾರ್ಗವೆಂದರೆ ನಿಮ್ಮ ಖರ್ಚು ನಿಮ್ಮೊಂದಿಗೆ ಹೊಂದಾಣಿಕೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಗುರಿಗಳನ್ನು ಹೊಂದಿರುವುದು ನಿಮ್ಮ ಖರ್ಚನ್ನು ಮಿತಗೊಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಶ್ರೀಮಂತರು ಇದೆಲ್ಲವನ್ನು ಕಂಡುಕೊಂಡಿದ್ದಾರೆ. ಅವರು ತಮ್ಮ ಹಣವನ್ನು ಏನು ಮಾಡಬೇಕೆಂದು ಅವರಿಗೆ ತಿಳಿದಿದೆ. ಅವರು ಯಾವಾಗಲೂ ತಮ್ಮ ಜೀವನದಲ್ಲಿ ಯಾವುದೇ ಮೌಲ್ಯವಿಲ್ಲದ ವಿಷಯಗಳನ್ನು ತಪ್ಪಿಸಲು ಪ್ರಯತ್ನ ಪಡ್ತಾರೆ. ನಿಯಮ 7, ಸಾಕಷ್ಟು ದ್ರವ್ಯತೆ. ಇದೀಗ ಸಾಂಕ್ರಾಮಿಕ ರೋಗವೊಂದು ಸಂಭವಿಸಿದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನೀವು ಎಷ್ಟು ಹಣ ಉಳಿಸಿದ್ದೀರಿ? ಉತ್ತಮ ಎಮರ್ಜೆನ್ಸಿ ಫಂಡ್ 6 ರಿಂದ 12 ತಿಂಗಳ ಜೀವನ ವೆಚ್ಚಗಳ ಮೂಲಕ ನಿಮ್ಮನ್ನು ಕರೆದೊಯ್ಯಲು ಸಾಧ್ಯವಾಗುತ್ತೆ. ಶ್ರೀಮಂತರು ಅಂತಹ ಕಠಿಣ ಅವಧಿಗಳಲ್ಲಿ ಅವರನ್ನು ಕರೆದೊಯ್ಯಲು ತಮ್ಮ ಬಳಿ ಹಣವಿದೆ ಎಂದು ಖಚಿತಪಡಿಸಿಕೊಂಡಿದ್ದಾರೆ. ಅವರ ತಕ್ಷಣದ ಬೇಡಿಕೆಗಳನ್ನು ಪೂರೈಸಲು ಅವರು ಸಾಕಷ್ಟು ಲಿಕ್ವಿಡ್ ಅಸೆಟ್ಸ್ ಅಥವಾ ನಗದು ಹೊಂದಿದ್ದಾರೆ. ಅನಿರೀಕ್ಷಿತ ಘಟನೆಗಳು ಅವರ ಜೀವನವನ್ನು ತೊಂದರೆಗೊಳಿಸುವುದಿಲ್ಲ. ಉಳಿಸಲು ಸ್ವಯಂ ನಿಯಂತ್ರಣ ಅಗತ್ಯ. ಪ್ರತಿಯೊಬ್ಬರೂ ಸಾಕಷ್ಟು ಹಣದೊಂದಿಗೆ ತುರ್ತು ನಿಧಿಯನ್ನು ಸಂಗ್ರಹಿಸಲು ಕೆಲಸ ಮಾಡಬೇಕು. ಪ್ರತಿ ವೇತನದ ಜೊತೆಗೆ ಆ ಉದ್ದೇಶಕ್ಕಾಗಿ ಪ್ರಯತ್ನವನ್ನು ಇರಿಸಿಕೊಳ್ಳಿ. ನಿಯಮ 8, ಸಲಹೆಗಾರರನ್ನು ನೇಮಿಸಿಕೊಳ್ಳುವುದು ಮುಖ್ಯವಾಗಿದೆ. ಶ್ರೀಮಂತರು ಬುದ್ಧಿವಂತ ತೆರಿಗೆ, ಕಾನೂನು ಮತ್ತು ಆರ್ಥಿಕ ತಜ್ಞರೊಂದಿಗೆ ತಮ್ಮನ್ನು ಸುತ್ತುವರೆದಿರ್ತಾರೆ. ಈ ಮೂವರು ಆತ್ಮೀಯ ಸ್ನೇಹಿತರು. ಸತ್ಯವೆಂದರೆ ಶ್ರೀಮಂತರು ಎಲ್ಲವನ್ನ ತಾವಾಗಿಯೇ ನಿಭಾಯಿಸಲು ಶ್ರಮಿಸುವುದಿಲ್ಲ. ನೀವು ತುಂಬ ಕಡಿಮೆ ಸಂಪಾದನೆ ಮಾಡ್ತಾ ಇದ್ರೂ ಸಹ ನೀವೇ ಸಲಹೆಗಾರರನ್ನು ಪಡೆಯಬಹುದು. ಆರಂಭಿಕ ಹೂಡಿಕೆ ಮಾಡುವುದರಿಂದ ನೀವು ಬಯಸಿದ ಸಂಪತ್ತನ್ನು ಪಡೆಯಲು ನಂತರ ನಿಮಗೆ ಸಹಾಯ ಮಾಡಬಹುದು. ನೀವು ಆರ್ಥಿಕ ಸಲಹೆಗಾರರನ್ನು ಹೊಂದಿಲ್ಲದಿದ್ದರೆ ನೀವು ಅದೇ ತಪ್ಪುಗಳನ್ನು ಮಾಡುತ್ತಲೇ ಇರುವ ಸಾಧ್ಯತೆಗಳು ಇವೆ. ಕೆಟ್ಟ ಸಲಹೆಗಾಗಿ ಹಣವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಲು ನೀವು ಅತ್ಯುತ್ತಮ ಸಲಹೆಗಾರರನ್ನು ನೇಮಿಸಿಕೊಳ್ಬೇಕು. ಬೇರೊಬ್ಬರ ಅಸಮರ್ಥತೆ, ಕೆಟ್ಟ ತೀರ್ಪು ಅಥವಾ ಕೊರತೆಯ ಪರಿಣಾಮವಾಗಿ ನೀವು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಯನ್ನು ಇದು ಕಡಿಮೆ ಮಾಡಬಹುದು. ನಿಯಮ 9, ದತ್ತಿ ಕಾರ್ಯಗಳಿಗೆ ದೇಣಿಗೆ ನೀಡಿ. ದತ್ತಿ ಸಂಸ್ಥೆಗಳಿಗೆ ನೀಡುವುದರಿಂದ ಅವರ ಆರ್ಥಿಕ ಪರಿಸ್ಥಿತಿಗೆ ಹೆಚ್ಚುವರಿಯಾಗಿ ಲಾಭವಾಗುತ್ತೆ ಎಂದು ಶ್ರೀಮಂತ ಜನ ತಿಳಿದಿದ್ದಾರೆ. ಪ್ರಮಾಣಿತ ಕಡಿತವನ್ನು ಆಯ್ಕೆ ಮಾಡುವ ಬದಲು ನಿಮ್ಮ ಆದಾಯವನ್ನು ನೀವು ಐಟಮ್ ಮಾಡಿದರೆ ನಿಮ್ಮ ತೆರಿಗೆಗಳಿಂದ ಅರ್ಹ ದತ್ತಿಗಳಿಗೆ ದೇಣಿಗೆಗಳನ್ನು ಕಡಿತಗೊಳಿಸಬಹುದು ಎಂದು ನಿಮಗೆ ತಿಳಿದಿದೆ. ನೀವು ಹೆಚ್ಚು ಕಡಿತಗೊಳಿಸುವುದರಿಂದ ನಿಮ್ಮ ತೆರಿಗೆಯ ಆದಾಯವು ಕಡಿಮೆ ಆಗುತ್ತೆ. ದತ್ತಿಗಳಿಗೆ ನೀಡುವುದು ತೆರಿಗೆಗಳ ಪ್ರಭಾವವನ್ನು ಕಡಿಮೆ ಮಾಡಲು ಉತ್ತಮ ಮಾರ್ಗವಾಗಿದೆ. ಇದು ಶ್ರೀಮಂತರ ರಹಸ್ಯ. ನಿಯಮ 10, ಸಮಯದ ಪ್ರಯೋಜನ ಪಡೆದುಕೊಳ್ಳಿ. ಈ ಪರಿಕಲ್ಪನೆ ನಿಜವಾಗಿಯೂ ಬಹಳಷ್ಟು ಜನರನ್ನು ಗೊಂದಲಗೊಳಿಸುತ್ತೆ. ಅವರು ಸಾಮಾನ್ಯವಾಗಿ ಸಮಯದ ಲಾಭವನ್ನು ಪಡೆಯುವ ಬದಲು ಉತ್ತಮ ಸಮಯವನ್ನು ಬಯಸ್ತಾರೆ. ಉತ್ತಮ ಉದಾಹರಣೆ ಎಂದರೆ ಷೇರು ಮಾರುಕಟ್ಟೆ. ನಾಳೆ ಷೇರು ಮಾರುಕಟ್ಟೆ ಏನು ಮಾಡಲಿದೆ ಎಂದು ಊಹಿಸುವುದು ಅಸಾಧ್ಯ. ಶ್ರೀಮಂತರು ಇದನ್ನು ತಿಳಿದಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಹೇಗೆ ಚಲಿಸುತ್ತೆ ಎಂಬುದನ್ನು ಊಹಿಸಲು ಬಹುಪಾಲು ಜನರು ಭಾವಿಸ್ತಾರೆ, ಇಚ್ಛೆ ಪಡ್ತಾರೆ. ಶ್ರೀಮಂತರು ಹಣವನ್ನು ಹೆಚ್ಚಿಸುವಲ್ಲಿ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಸಮಯ ಮತ್ತು ಸಂಯುಕ್ತ ಆದಾಯ ಎಂದು ತಿಳಿದಿರ್ತಾರೆ. ನಿಯಮ 11, ಬರವಣಿಗೆ. ಕೆಲವೊಮ್ಮೆ ನಾವು ಯೋಚಿಸಿದ್ದನ್ನು ಮಾಡಲು ಮರೆತಿರ್ತೇವೆ. ಅತಿ ಸಣ್ಣ ಕೆಲಸಗಳನ್ನು ಮರೆತು ಬಿಡ್ತೇವೆ.
ಇದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಮೂಲಭೂತವಾಗಿ ಒಂದು ಕಲ್ಪನೆಯನ್ನು ಹೊಂದಿದ್ದಾಗ ಅದನ್ನು ಕಾಗದದ ಮೇಲೆ ಬರಿಬೇಕು. ಶ್ರೀಮಂತ ಜನರು ತಮ್ಮ ಗುರಿಗಳನ್ನು ಮತ್ತು ಯೋಜನೆಗಳನ್ನು ಕಾಗದದ ಮೇಲೆ ಬರೆದಿರ್ತಾರೆ. ಬಹುಶಃ ಈ ಹಂತವು ಎಷ್ಟು ಸ್ಪಷ್ಟ ಮತ್ತು ಸರಳವಾಗಿದೆ ಎಂದು ತೋರುತ್ತೆ. ಅನೇಕರು ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಈ ಹಂತವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಅವರ ಕಾರ್ಯವನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ನೀವು ಅವುಗಳನ್ನು ಬರೆದಾಗ ಅವುಗಳನ್ನು ವಾಸ್ತವಕ್ಕೆ ತರಬಹುದು. ಅದರಿಂದ ಕುಳಿತುಕೊಳ್ಳಿ ಮತ್ತು ನೀವು ಅವುಗಳನ್ನು ಬರೆಯುವಾಗ ನಿಮ್ಮ ಗುರಿಗಳ ಬಗ್ಗೆ ಯೋಚಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.